ನಮಸ್ಕಾರ ಚಿತ್ರಕಲಾ ಶಿಕ್ಷಣ ಮಾಲಿಕೆ ಹನ್ನೊಂದು ಇಂದಿನ ವಿಷಯ ಚಿತ್ರ ಮತ್ತು ಸ್ಮರಣ ಶಕ್ತಿ. ಚಿತ್ರ ಮತ್ತು ಸ್ಮರಣಶಕ್ತಿ ಈ ಬಗ್ಗೆ ನಾನು ಕೆಲವಾರು ಅಂಶಗಳನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇನೆ ಸ್ಮರಣೆ ಎಂದರೇನು ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ ಮನುಷ್ಯನ ಸ್ಮೃತಿಪಟಲದಲ್ಲಿದ್ದು ಬಯಸಿದಾಗ ಯಥಾವತ್ತಾಗಿ ಬಿಚ್ಚಿಕೊಳ್ಳುವ ವಿಧಾನವನ್ನು ಸ್ಮರಣೆ ಎಂದರೆ ತಪ್ಪಾಗದು ಒಬ್ಬೊಬ್ಬ ತಜ್ಞರು ಒಂದೊಂದು ಅಭಿಪ್ರಾಯ ನೀಡಬಹುದು ಆದರೆ ನನ್ನ ಅಭಿಪ್ರಾಯವನ್ನು ಸ್ಮರಣೆ ಎಂದು ಅರ್ಥೈಸಿದ್ದೇನೆ ಚಿತ್ರಕ್ಕೂ ಸ್ಮರಣೆಗೂ ಸಂಬಂಧವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವು ಸಂಬಂಧವಿದೆ ಎಂದು ಹೇಳಲೇಬೇಕಾಗುತ್ತದೆ ಏಕೆಂದರೆ ಬಾಲ್ಯದಿಂದಲೂ ಮಗುವೊಂದು ಚಿತ್ರಗಳ ಮೂಲಕವೇ ಕಲಿಯುವ ಅಭಿವ್ಯಕ್ತಿಸುವ ಅನುಭವಿಸುವ ಕಲಿತುದನ್ನು ತಿಳಿಸುವ ಕೌಶಲವನ್ನು ವೃದ್ಧಿಸಿಕೊಳ್ಳುವ ಕ್ರಿಯೆಯಿಂದ ಹೆಚ್ಚು ಹೆಚ್ಚು ತಿಳಿದುಕೊಂಡಿರುತ್ತದೆ ಎಂಬುದು ಕಂಡುಬರುತ್ತದೆ ಸ್ಮರಣಶಕ್ತಿ ವಿಷಯ ವಿಕಸನದಲ್ಲಿ ಅತ್ಯಂತ ಮಹತ್ತರ ಪಾತ್ರವಹಿಸುವ ವ್ಯಕ್ತಿತ್ವ ರೂಪಿಸಲು ಶಕ್ತಿಯಾಗಿ ಬೆಳೆಯಲು ಕಾರಣವಾಗಬಹುದಾದ ಒಂದು ಭವ್ಯ ಬೆಳಕು ಎಂದು ಕವಿತ್ವ ಕವಿತ್ವದಿ ಹೇಳಿದರೆ ತಪ್ಪಾಗದು ಅಲ್ಲವೇ ನೀವು ಪರೀಕ್ಷಾರ್ಥವಾಗಿ ನೋಡಿ ನಿಮ್ಮ ಮಗುವಿಗೆ ಚಿತ್ರ ಇರುವ ಪುಸ್ತಕ ಚಿತ್ರ ಇಲ್ಲದಿರುವ ಪುಸ್ತಕಗಳನ್ನು ಕೊಟ್ಟು ನೋಡಿ ಯಾವುದನ್ನು ಆಯ್ಕೆ ಮಾಡಿಕೊಂಡು ಮಗು ಓದತೊಡಗುತ್ತದೆ ಹಾಗೂ ಯಾವುದರ ಮೂಲಕ ಕಲಿತದ್ದು ಹೆಚ್ಚು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ ಎಂಬುದು ನಿಮ್ಮ ಅರಿವಿಗೆ ಬರುತ್ತದೆ ಎಷ್ಟು ಸಮಯದಲ್ಲಿ ಕಲಿಯುತ್ತದೆ ಚಿತ್ರದ ಮೂಲಕ ಕಡಿಮೆ ಸಮಯದಲ್ಲಿ ಕಲಿತದ್ದು ನೀವು ಖಂಡಿತ ಗುರುತಿಸುವಿರಿ ಭಾಷೆಯನ್ನು ವಿಜ್ಞಾನವನ್ನು ಗಣಿತ ಸಮಾಜವನ್ನು ಸಹ ದೃಶ್ಯದ ಮೂಲಕ ಕಲಿತರೆ ಮಗು ಹೆಚ್ಚು ನೆನಪಿನಲ್ಲಿ ಇಟ್ಟುಕೊಂಡು ವಿಷಯ ಜ್ಞಾನವನ್ನು ಸರಳವಾಗಿ ಸಂಪಾದಿಸುತ್ತದೆ ಇದಕ್ಕೆ ಪೂರಕವಾಗಿ ತಜ್ಞರು ಸಹ ದನಿಗೂಡಿಸಿದ್ದಾರೆ ಪ್ರತಿ ಮಗುವಿನ ಮೆದುಳಿನಲ್ಲಿ ಚಿತ್ರಗ್ರಹಿಸಲು ಇರುವ ಸ್ಥಳಾವಕಾಶವೇ ಹೆಚ್ಚು ಎಂಬುದನ್ನು ದೃಢೀಕರಿಸಿದ್ದಾರೆ ಆದರೂ ಇಂದು ಚಿತ್ರಕ್ಕಿರುವ ಅವಕಾಶಗಳು ಅಷ್ಟಕ್ಕಷ್ಟೇ ಏಕೆಂದರೆ ಚಿತ್ರವೇನು ಅಂಕಗಳನ್ನು ತಂದುಕೊಡುತ್ತದೆಯೇ ಎಂಬ ಪ್ರಶ್ನೆ ಪಾಲಕರ ಪ್ರಶ್ನೆ ನಮ್ಮ ಎದುರು ಬಂದು ನಿಲ್ಲುತ್ತದೆ ಎಂಬ ಪ್ರಶ್ನೆಯೊಂದು ತನ್ನಷ್ಟಕ್ಕೆ ತಾನೇ ಆಗಾಗ ಮನದ ಮೂಲೆಯಲ್ಲಿ ಉದ್ಭವಿಸುತ್ತದೆ ಆದ್ದರಿಂದ ಈ ಬಗ್ಗೆ ಯೋಚಿಸಬೇಕಿದೆ ತಂದೆ ತಾಯಿಗಳು ಯೋಚಿಸಬೇಕು ಏಕೆಂದರೆ ಬರೀ ಹಣ ಅಂಕ ಬರುವ ವಿಷಯವೇ ಜೀವನದ ಮುಖ್ಯ ಗುರಿಯೇ ಎಂದು ಚಿತ್ರಕಲೆಗೆ ಎಂದು ಪ್ರಾಧಾನ್ಯತೆಯು ಬರುತ್ತದೋ ಅಂದು ಶಿಕ್ಷಣದ ಅಭಿವೃದ್ಧಿ ಹಾಗೂ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದು ಇಲ್ಲ ಎಂದರೆ ಬರೀ ಭಾಷಣಗಳಲ್ಲಿ ಮಕ್ಕಳ ಶಾಲೆಯ ಪ್ರಗತಿ ಎಂಬುದನ್ನು ನಾವು ಕೇಳಬೇಕಾಗುತ್ತದೆ ಚಿತ್ರವೆಂಬುದನ್ನು ಶಬ್ದಗಳಲ್ಲಿ ಹೇಳುವಂಥದ್ದಲ್ಲ ಅದರಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಅನುಭವಕ್ಕೆ ಎಟುಕುವಂಥದ್ದು ಹಾಗೆಂದೇ ಚಿತ್ರಕಲೆ ಎಂಬುದು ತಿಳಿದುಕೊಳ್ಳುವವನ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ಎಂದದ್ದು ನೀರನ್ನು ಯಾವ ಪಾತ್ರೆಯಲ್ಲಿ ತೆಗೆದುಕೊಂಡರೆ ಹೇಗೆ ಅದರ ಅಳತೆ ಆಕಾರಗಳಿಗೆ ಹೊಂದಿಕೊಳ್ಳುತ್ತದೋ ಹಾಗೆ ಮಗುವಿನ ಏಕಾಗ್ರತೆ ಕೈಯ ಕೌಶಲ ವಿಷಯದ ಜ್ಞಾನದ ಅರಿವುಗಳನ್ನು ಚಿತ್ರವು ಏಕಕಾಲದಲ್ಲಿ ಮಗುವಿಗೆ ತಂದುಕೊಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದು ಚಿತ್ರಕಲೆಯು ಮಕ್ಕಳ ಮನದ ಸಂಜೀವಿನಿ ಎಂಬ ಮಾತನ್ನು ನಾವು ಪರಿಗಣಿಸಬೇಕಿದೆ ಪರಿಗಣಿಸದೆ ಹೋದರೆ ನಷ್ಟವಾಗುವುದು ಮಕ್ಕಳಿಗೆ ಶಾಲೆಗೆ ನಾಡಿಗೆ ದೇಶಕ್ಕೆ ಚಿತ್ರಕಲಾ ಶಿಕ್ಷಕರಿಗಲ್ಲ ಎಂಬ ಅರಿವು ನಮ್ಮಲ್ಲಿ ಮೂಡಬೇಕಿದೆ ಅಲ್ಲದೆ ನಾವು ಒಗ್ಗಿದ್ದೇವಲ್ಲ ಅದೇ ಆ ನೀರಿನಡಿ ನಿಂತು ಸ್ನಾನ ಮಾಡಿ ಅಲ್ಲೇ ಇದ್ದ ಮರ ಗಿಡ ಎಲೆ ಬಳ್ಳಿ ಹೂವು ಹಣ್ಣು ನೋಡಿ ಅವುಗಳ ಬಣ್ಣಕ್ಕೆ ಮನಸೋತದ್ದು ಅಲ್ಲಿ ಸುಂದರ ಪ್ರಕೃತಿಯ ಮಡಿಲಲ್ಲಿ ವಿಹರಿಸಿದ್ದು ಹಿರಿ ಹಿರಿ ಹಿಗ್ಗಿದ್ದು ಎಂದು ನಾವು ನೆನಪು ಮಾಡಿಕೊಳ್ಳುವುದು ಸಹಜ ಅಲ್ಲವೇ ಅದನ್ನೇ ಸ್ಮರಣೆ ಎಂದರೆ ತಪ್ಪಾದೀತೆ ಪ್ರಶ್ನೋತ್ತರದ ರೀತಿಯಲ್ಲಿ ಉತ್ತರಿಸುವ ಸ್ವಲ್ಪ ಕಷ್ಟವೆನಿಸಬಹುದಾದ ವಿಷಯವಿದು ಮೇಲೆ ಹೇಳಿದಂತೆ ಅಲ್ಲಿನ ಚಿತ್ರ ಸನ್ನಿವೇಶದಿಂದ ಪ್ರಪಂಚವೇ ಚಿತ್ರಮಯ ಜಗತ್ತು ಇದನ್ನು ಒಪ್ಪುವ ಕವಿ ಹೃದಯಿಗಳು ಕಲೆಯನ್ನು ಮೆಚ್ಚುತ್ತಾರೆ ಇಲ್ಲದವರು ಆ ಬಗ್ಗೆ ಕುಂಕು ಮಾತುಗಳನ್ನು ಆಡುತ್ತಾ ಇನ್ನೊಬ್ಬರು ಅನುಭವಿಸಬಹುದಾದ ಸನ್ನಿವೇಶವನ್ನು ಸಹ ಹಾಡುಗೆಡುವುತ್ತಾರೆ ಎಂದು ನನ್ನ ಅಭಿಪ್ರಾಯ ನಮ್ಮ ಕೆಳಹಂತದ ಅಭಿರುಚಿಯನ್ನೇ ಸರ್ವಶ್ರೇಷ್ಠವೆಂದು ಮೂರ್ಖತನದ ಮಾತು ಹಾಡುತ್ತಾರೆ ಹಾಡುವವರು ಇದ್ದಾರೆ ಹೀಗೆ ಚಿತ್ರಕಲ್ಪನೆಯು ಮನಕ್ಕೆ ನೆನಪಿನ ಶಕ್ತಿಯನ್ನು ತಂದುಕೊಡುವ ದಿವ್ಯ ಅನುಭವ ಅಂದರೆ ಅತಿಶಕ್ತಿಯೇ ಆಗಲಾರದು ಬಲ್ಲವನೇ ಬೆಲ್ಲ ಬೆಲ್ಲದ ಸಮಯ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಎನ್ನುವ ಹಾಗೆ ಸ್ಮರಣೆಯನ್ನು ಹೇಗೆ ವೃದ್ಧಿಸುತ್ತದೆ ಎಂದು ಕರಾರುವಕ್ಕಾಗಿ ಹೇಳಲು ಸಾಧ್ಯವಾಗದೇ ಹೋದರೂ ಮಗುವೊಂದು ಚಿತ್ರ ಬರೆಯುವಾಗ ನೋಡಿ ಚಿತ್ರದ ಪ್ರತಿ ವಿವರವನ್ನು ತಾನು ನೋಡಿದಂತೆ ಅನುಭವಿಸಿದಂತೆ ಹೀಗಿರಬೇಕೆಂಬ ಕಲ್ಪನೆಯಂತೆ ಮಗು ಅಭಿವ್ಯಕ್ತಿಸುವುದನ್ನು ನೀವು ಕಣ್ಣಾರೆ ಕಂಡಾಗ ಅದು ಸತ್ಯವೆಂಬ ಅರಿವು ನಿಮಗಾಗುತ್ತದೆ ಮಗುವಿಗೆ ಚಿತ್ರಿಸತೊಡಗಿದಾಗ ಪ್ರತಿ ವಿಷಯದ ಬಗ್ಗೆ ಚಿಂತಿಸುತ್ತದೆ ಹಾಗೆ ಅಭಿವ್ಯಕ್ತಿಸಲು ಪ್ರಯತ್ನಿಸುತ್ತದೆ ಯಥಾವತ್ತಾದ ಚಿತ್ರ ಅಲ್ಲದೇ ಇದ್ದರೂ ಪ್ರತಿನಿಧಿಕವಾಗಿ ಅದು ರೂಪು ಪಡೆದಿರುತ್ತದೆ ಕೌಶಲವೆಂಬುದು ತೊಡಗಿಸಿಕೊಂಡ ಅನುಭವದ ವ್ಯಕ್ತಿಯ ಮೇಲೆ ಅವಲಂಬಿಸಿದಂತೆ ಮಗು ಬರೆದ ಚಿತ್ರವನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತದೆ ಅದೇ ಚಿತ್ರ ಬರೆ ಎಂದು ಎಂದೇ ಹೇಳಿ ಬರೆಯತೊಡಗುತ್ತದೆ ಚಿತ್ರದ ಮೂಲಕ ವಿಶ್ವದ ಎಲ್ಲ ವಿಷಯವನ್ನು ತಾನು ತಿಳಿಯುವ ಪ್ರಯತ್ನವನ್ನು ಮಾಡುತ್ತಿರುತ್ತದೆ ಹಾಗೂ ಮಗು ತನ್ನ ಅನುಭವವನ್ನು ಹೆಚ್ಚು ಹೆಚ್ಚು ತೋಡಿಕೊಳ್ಳುವ ಅಭಿವ್ಯಕ್ತಿಸುವ ಸಹಜ ಪ್ರಕ್ರಿಯೆ ಚಿತ್ರಕಲೆ ಎಂಬ ಲಲಿತ ಕಲೆಯಿಂದ ಮಾತ್ರ ಸಾಧ್ಯವೆಂಬುದು ನಾನು ನನ್ನ ಅಧ್ಯಯನದಿ ಕಂಡುಕೊಂಡಿದ್ದೇನೆ ಮಗುವೊಂದು ಚಿತ್ರವಿರುವ ಪುಸ್ತಕದ ಪುಟವನ್ನು ತಕ್ಷಣವೇ ನೆನಪು ಮಾಡಿಕೊಳ್ಳುವುದರ ಜೊತೆ ಅಲ್ಲಿಯ ವಿಷಯವನ್ನು ಸಹ ತಕ್ಕ ಕ್ಷಣವೇ ಹೇಳುತ್ತದೆ ಹಾಗೂ ತನ್ನ ನೆನಪಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತದೆ ಇಂಥದೊಂದು ಕ್ರಿಯೆಯಿಂದ ಮಗು ತನ್ನಿಂದ ತಾನೇ ಚುರುಕಾಗುತ್ತದೆ ತನ್ಮಯದಿ ನೆನಪಿಸಿಕೊಂಡು ಕಲ್ಪನೆಯನ್ನು ಮೂರ್ತರೂಪಗೊಡುತ್ತದೆ ಇಂದು ನಾವು ಕಾಣುವ ಅನೇಕಾನೇಕ ಯಂತ್ರಗಳು ಮಾನವ ನಿರ್ಮಿತ ತಂತ್ರಜ್ಞಾನ ಇದಕ್ಕೊಂದು ಸಾಕ್ಷಿಯಲ್ಲವೇ ತಾರ್ಕಿಕವಲ್ಲದ ವಿಷಯವೆಂಬುದು ಚಿತ್ರಕಲೆಯನ್ನು ಪರಿಗಣಿಸುವ ಮನಸ್ಥಿತಿಯವರಿಂದ ಇಂದಿಗೂ ಶೈಕ್ಷಣಿಕ ಪರಿವರ್ತನೆಯನ್ನು ಸಾಧಿಸಲಾಗಿಲ್ಲವೆಂದು ನನ್ನ ಅಭಿಪ್ರಾಯ ಒಮ್ಮೆ ನಾವು ನಮ್ಮ ಬದುಕು ಅದರ ಏರುಪೇರುಗಳಲ್ಲಿನ ಸಾಗುವಿಕೆಯಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿರಬೇಕು ಆನಂದದಾಯಕವಾಗಿರಬೇಕು ಮಹತ್ತರವಾಗಿರಬೇಕೆಂದು ಪ್ರತಿಯೊಬ್ಬರು ಅಂದುಕೊಳ್ಳುತ್ತಾರೆ ತಮ್ಮ ಜೀವನ ಸಾಗಿಸುವಲ್ಲಿ ವಿಶೇಷ ಬದಲಾವಣೆ ಬದಲಾವಣೆಗಳನ್ನು ಪಡೆದುಕೊಂಡು ತಿರುವುಗಳನ್ನು ಪಡೆದು ಬೇರೇನೋ ಆಗಿಬಿಡುತ್ತಾರೆ ಅದೆಲ್ಲಕ್ಕೂ ಸ್ಮರಣೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ ಎಂದರೆ ನಿಮಗೆ ಅಚ್ಚರಿಯಾಗಬಹುದಲ್ಲವೇ ಪ್ರತಿಯೊಬ್ಬ ವ್ಯಕ್ತಿಯೂ ವಿಭಿನ್ನ ಏಕೆಂದರೆ ಮನುಷ್ಯನ ಮನೋಧರ್ಮವೇ ಹಾಗೆ ಅಲ್ವೇ ಇಂಥದೊಂದು ಮನೋಧರ್ಮವನ್ನು ಸ್ಮರಣೆಯು ವ್ಯಕ್ತಿಯ ವ್ಯಕ್ತಿಯ ರೂಪಿಸುತ್ತದೆ ಸ್ಮರಣೆಯ ಶಕ್ತಿ ಹೆಚ್ಚಾಗಲು ಚಿತ್ತದ ಪಾತ್ರ ಅತಿ ಮಹತ್ವದ್ದು ಎಂಬುದು ಅಧ್ಯಯನದಿಂದ ಮಾತ್ರ ಬೆಳಕಿಗೆ ಬರುವಂಥದ್ದು ಮಕ್ಕಳ ಮನಸ್ಸು ಅತ್ಯಂತ ಮೃದುವಾಗಿದ್ದು ಅದರಲ್ಲಿ ಎಲ್ಲವನ್ನು ಸ್ವೀಕರಿಸುವ ಸ್ವೀಕರಿಸಿದ್ದನ್ನು ಅಭಿವ್ಯಕ್ತಿಸುವ ಪ್ರಯೋಗ ಮಾಡುವ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಿರುತ್ತದೆ ಇಂಥದ್ದಕ್ಕೆಲ್ಲ ಸ್ಮರಣೆಯ ಕಾರಣವಾಗಿದ್ದು ಇಂಥದೊಂದು ಸ್ಮರಣೆಯನ್ನು ಹೆಚ್ಚು ಮಾಡುವುದು ಚಿತ್ರದ ಮೂಲಕ ಎಂಬುದು ಗಮನಾರ್ಹ ಸಂಗತಿಯಾಗಿದೆ ಪ್ರತಿ ಚಿತ್ರವನ್ನು ಬರೆಯುವಾಗ ಮಗುವಿನ ಯೋಚನೆ ಗುರಿ ಅದರೊಳಗಿನ ಸೂಕ್ಷ್ಮ ವಿಷಯದ ಅವಲೋಕನ ಜ್ಞಾನ ಆಳ ವಿಹರಿಸುವ ವಿಸ್ತರಿಸುವ ತನ್ನ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸಲು ಬಳಸುವ ಕೌಶಲ ಸ್ಮರಣೆಯನ್ನು ಅವಲಂಬಿಸಿರುತ್ತದೆ ಅಂಥದೊಂದು ಸಾಮರ್ಥ್ಯವನ್ನು ತಂದುಕೊಡುವ ಸ್ಮರಣೆಗೆ ಚಿತ್ರ ಮೂಲವೆಂಬುದು ತಿಳಿದುಕೊಳ್ಳುವುದು ಸೂಕ್ತ ಅಲ್ಲವೇ ಅಲ್ಲದೆ ತನ್ನ ಜೀವನದಲ್ಲೇ ಸ್ಮರಣೆ ಇಲ್ಲವೆಂದಾದರೆ ವ್ಯಕ್ತಿ ಜೀವಂತಿಕೆಯನ್ನು ಕಳೆದುಕೊಂಡಿದ್ದಾನೆ ಎಂದು ಅದರ ಅರ್ಥ ಅಲ್ಲವೇ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಸ್ಮರಣೆಯು ವ್ಯತ್ಯಾಸವಾಗುತ್ತದೆ ಎಲ್ಲರೂ ಹೀಗೆ ಇರಬೇಕೆಂದು ಬಯಸುವುದು ಸಹ ತಪ್ಪಾಗುತ್ತದೆ ಸ್ಮರಣ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಚಿತ್ರ ಔಷಧಿಯಾಗುತ್ತದೆ ಎಂಬುದನ್ನು ನಾವು ಮರೆಯಬಾರದು ಉಗುರಲ್ಲಿ ಹೋಗಬಹುದಾದುದನ್ನು ಕೊಡಲಿ ಬಳಸಬೇಕಾದ ಪರಿಸ್ಥಿತಿಯನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಬಾರದು ಎಂದು ಭಾವಿಸುವುದಾದರೆ ನಮ್ಮ ಮಕ್ಕಳ ಕಲಿಕೆಯಲ್ಲಿ ಚಿತ್ರ ರಚಿಸಲು ಮುಕ್ತ ಅವಕಾಶವನ್ನು ಒದಗಿಸುವುದು ಅಷ್ಟೇ ಮುಖ್ಯವಾಗುತ್ತದೆ ಇಲ್ಲವೆಂದರೆ ಆ ಮಗು ಮುಂದೆ ನಷ್ಟವನ್ನು ಅನುಭವಿಸುತ್ತದೆ ಅಂಥದೊಂದು ನಷ್ಟಕ್ಕೆ ಕಾರಣರು ನಾವು ನೀವೇ ಆಗಬಾರದೆಂಬುದೇ ನನ್ನ ವಿನಂತಿ